ಸೆಲೆಬ್ರಿಟಿಗಳಿಗೆ ವಿವಾದ ಅನ್ನೋದು ಹೊಸದೇನಲ್ಲ. ತಾವು ಆಡೋ ಮಾತು ಒಂದು ಅರ್ಥದಲ್ಲಿ ಇದ್ರೆ ಅದು ಜನರಿಗೆ ತಲುಪೋದೇ ಇನ್ನೊಂದು ಅರ್ಥದಲ್ಲಿ. ಅದರಂತೆ ನಮ್ಮ ಕನ್ನಡದಲ್ಲಿ ಹಲವಾರು ನಟ ನಟಿಯರು ವಿವಾದಕ್ಕೊಳಗಾಗಿ ಖ್ಯಾತರಾಗಿರೋದು ತುಂಬಾನೇ ಇದೆ. ಅವರು ಯಾರು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. 100 ಜನ್ಮಕ್ಕೂ ಸಿನಿಮಾದ ಚಿತ್ರೀಕರಣ ವಿದೇಶದಲ್ಲಿ ನಡೀತಾ ಇರುವಾಗ ಈ ಸಮಯದಲ್ಲಿ ನಟಿ ಐಂದ್ರಿತಾ ರೈ ಅವರು ಶೂಟಿಂಗ್ ಸೆಟ್ಗೆ ಲೇಟಾಗಿ ಬಂದ್ರು ಅಂತ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಪ್ರಶ್ನೆ ಮಾಡಿದ್ರು. ಹೀಗೆ ಮಾತಿಗೆ ಮಾತು ಬೆಳೆದು ನಿರ್ದೇಶಕರು ಐಂದ್ರಿತಾ ರೈಗೆ ಕಪಾಳ ಮೋಕ್ಷ ಮಾಡಿದ್ರು. ಈ ವಿಷಯ ಕರ್ನಾಟಕ ಫಿಲ್ಮ್ ಚೇಂಬರ್ಗೆ ತಲುಪಿ ನಂತರ ಈ ಜಗಳವನ್ನ ಬಗೆಹರಿಸಲಾಯಿತು. ನಟಿ ಶ್ರುತಿ ಹರಿಹರನ್ ಅವರು ನಟ ಅರ್ಜುನ್ ಸರ್ಜಾ ಜೊತೆ ವಿಸ್ಮಯ ಸಿನಿಮಾದಲ್ಲಿ ನಟಿಸುವಾಗ ಅರ್ಜುನ್ ಸರ್ಜಾ ಅವರು ಅನುಚಿತವಾಗಿ ತನ್ನ ಮೈ ಮುಟ್ಟಿದ್ದಾರೆ ಅಂತ ನಟಿ ಶ್ರುತಿ ಹರಿಹರನ್ ಅವರು ಮೀಟೂ ಅಭಿಯಾನ ಮಾಡಿದ್ರು. ಈ ವಿಷಯ ಕೋರ್ಟ್ ಮೆಟ್ಟಿಲೇರಿ ಅರ್ಜುನ್ ಸರ್ಜಾ ಅವರು ನಿರಪರಾಧಿ ಅಂತ ಸಾಬೀತಾಯಿತು. ಇದರಿಂದ ಶ್ರುತಿ ಹರಿಹರನ್ಗೆ ಭಾರಿ ಮುಖಭಂಗವಾಯಿತು. ಇನ್ನು ನಟಿ ರಾಧಿಕಾ ಪಂಡಿತ್ ತಮ್ಮ ಸಿನಿ ಕೆರಿಯರ್ನಲ್ಲಿ ಯಾವುದೇ ಕಾಂಟ್ರೋವರ್ಸಿಗಳನ್ನ ಮಾಡಿಕೊಳ್ಳದೆ ಹೆಸರು ಮಾಡಿದವರು. ಆದರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಾವಿಗೆ ಬರಲಿಲ್ಲ ಅಂತ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ ಆಗಿದ್ರು. ಆದರೆ ಅಪ್ಪು ನೋಡಲು ಹೋಗಿದ್ದ ಫೋಟೋವನ್ನ ಶೇರ್ ಮಾಡಿ ಈ ರೀತಿ ಅವಹೇಳನ ಮಾಡೋದು ಎಷ್ಟು ಸರಿ ಅಂತ ರಾಧಿಕಾ ಪಂಡಿತ್ ಪ್ರಶ್ನೆ ಮಾಡಿದ್ರು. ಇನ್ನು ಸ್ಯಾಂಡಲ್ವುಡ್ನಲ್ಲಿ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾದ ವಿಷಯ ಅಂದ್ರೆ ಸೆಲೆಬ್ರಿಟಿಗಳ ಹೈಟೆಕ್ ಡ್ರಗ್ ದಂಧೆ. ನಟಿ ರಾಗಿಣಿ ಹಾಗೂ ಸಂಜನಾ ಗಲ್ರಾನಿ ಇಬ್ಬರನ್ನ ಡ್ರಗ್ಸ್ ದಂಧೆ ನಡೆಸಿದ್ದಾರೆ ಅಂತ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದು ಜೈಲಿಗೆ ಹಾಕಿದ್ರು. ಆದರೆ ಜಾಮೀನಿನ ಮೇಲೆ ಇಬ್ಬರನ್ನ ಬಿಡುಗಡೆ ಮಾಡಲಾಯಿತು. ಇನ್ನು ನಟಿ ಪೂಜಾ ಗಾಂಧಿ ಬೆಂಗಳೂರಿನ ಅಶೋಕ ಹೋಟೆಲ್ನಲ್ಲಿ ಹಲವಾರು ದಿವಸ ಉಳಿದುಕೊಂಡಿದ್ರು. ಆದರೆ ಒಂದು ದಿವಸ ಹೋಟೆಲ್ನ ಸಿಬ್ಬಂದಿ ಬಿಲ್ ಕೊಟ್ಟಾಗ ಪೂಜಾ ಗಾಂಧಿಗೆ ಶಾಕ್ ಆಗಿತ್ತು. ಲಕ್ಷಾಂತರ ರೂಪಾಯಿ ಬಿಲ್ ಕಟ್ಟಲು ಹಿಂದೇಟು ಹಾಕಿದ ಪೂಜಾ ಗಾಂಧಿ ಅಲ್ಲಿಂದ ಹೋಗೋಕೆ ಟ್ರೈ ಮಾಡಿದ್ರು. ಆದರೆ ಈ ವಿಷಯ ಪೊಲೀಸ್ ಸ್ಟೇಷನ್ವರೆಗೆ ಹೋಗಿ ಕೊನೆಗೆ ಬಿಲ್ ಪೂರ್ತಿ ಕಟ್ಟಿ ನಂತರ ಅಲ್ಲಿಂದ ತೆರಳಿದ್ರು. ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಐ ಲವ್ ಯು ಸಿನಿಮಾದಲ್ಲಿ ಹಸಿ ಬಿಸಿ ದೃಶ್ಯದಲ್ಲಿ ಕಾಣಿಸಿಕೊಂಡಿದ್ರು. ಇದರಿಂದ ಸಾಕಷ್ಟು ಮುಜುಗರಕ್ಕೆ ಒಳಗಾಗಿ ಇನ್ಮುಂದೆ ಈ ರೀತಿಯ ಸಿನಿಮಾಗಳಲ್ಲಿ ನಟಿಸೋದಿಲ್ಲ ಅಂತ ಹೇಳಿಕೆ ನೀಡಿದ್ರು. ಆದರೆ ಐ ಲವ್ ಯು ರಚ್ಚು ಸಿನಿಮಾದಲ್ಲಿ ಮತ್ತೆ ಅದೇ ರೀತಿ ರೊಮ್ಯಾನ್ಸ್ ಮಾಡುವ ಮೂಲಕ ಸುದ್ದಿಯಾಗಿದ್ರು. ಈ ವಿಷಯವನ್ನ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಅದು ಗಂಡ ಹೆಂಡತಿ ಏನು ಮಾಡ್ತಾರೆ ಅನ್ನೋ ಸೀನ್ ಅಂತ ಹೇಳಿದ್ರು. ಇದರಿಂದ ರೊಚ್ಚಿಗೆದ್ದ ಕನ್ನಡ ಕ್ರಾಂತಿ ದಳ ರಚಿತಾರಾಮ್ ಸಿನಿಮಾಗಳನ್ನ ಬ್ಯಾನ್ ಮಾಡಬೇಕು ಅಂತ ಪ್ರತಿಭಟನೆ ಕೂಡ ನಡೆಸಿದ್ರು. ಕನ್ನಡದಲ್ಲಿ ಹುಟ್ಟಿ ಬೆಳೆದು ನಂತರ ರಕ್ಷಿತ್ ಶೆಟ್ಟಿ ಜೊತೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಕೊಂಡು ಪರಭಾಷೆಗೆ ಹಾರಿದ ನಟಿ ರಶ್ಮಿಕಾ ಮಂದಣ್ಣ ಖಾಸಗಿ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಇಂಟರ್ವ್ಯೂ ಕೊಡುವಾಗ ನನಗೆ ಕನ್ನಡ ಬರೋದಿಲ್ಲ ಅಂತ ಹೇಳಿ ಸಾಕಷ್ಟು ಟ್ರೋಲ್ಗೆ ಗುರಿಯಾಗಿದ್ರು. ಇಷ್ಟೇ ಅಲ್ಲದೆ ಕನ್ನಡದ ಶೋ ಆಫ್ ನಟ ಯಾರು ಅಂತ ಅನ್ನೋ ಪ್ರಶ್ನೆಗೆ ರಾಕಿಂಗ್ ಸ್ಟಾರ್ ಯಶ್ ಅಂತ ಉತ್ತರ ನೀಡಿದ್ರು. ಇದರಿಂದ ಯಶ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾದ್ರು. ಇದಾದ ಬಳಿಕ ರಶ್ಮಿಕಾ ಈ ಬಗ್ಗೆ ಕ್ಷಮೆ ಕೇಳಿದ್ರು. ಜಸ್ಟ್ ಮಾತ್ ಮಾತಲ್ಲಿ ಸಿನಿಮಾದ ಮೂಲಕ ಜಗಳವಾಡಿಕೊಂಡಿದ್ದ ರಮ್ಯಾ ಮತ್ತು ಕಿಚ್ಚ ಸುದೀಪ್ ಮಾತುಕತೆಯ ನಂತರ ಇಬ್ಬರು ಒಂದಾಗಿ ಸಿನಿಮಾವನ್ನ ಸಂಪೂರ್ಣ ಮಾಡಿಕೊಟ್ಟಿದ್ರು. ನಂತರ ಕಿಚ್ಚ ಹುಚ್ಚ ಸಿನಿಮಾದಲ್ಲಿ ಕೂಡ ಒಟ್ಟಿಗೆ ನಟಿಸಿದ್ರು. ಇದಾದ ಬಳಿಕ ರಾಜಕೀಯಕ್ಕೆ ಬಂದ ರಮ್ಯಾ ಅಂಬರೀಶ್ ನಿಧನರಾದಾಗ ಅವರ ಅಂತಿಮ ದರ್ಶನಕ್ಕೆ ಬಾರದೆ ಸಾಕಷ್ಟು ವಿವಾದಕ್ಕೆ ಗುರಿಯಾಗಿದ್ರು. ಇನ್ನು ಚಾಲೆಂಜ್ ಸ್ಟಾರ್ ದರ್ಶನ್ ಮತ್ತು ನಿಖಿತಾ ತುಕ್ರಾಲ್ ಇಬ್ಬರ ಜೋಡಿ ಸಾಕಷ್ಟು ಹಿಟ್ ಆಗಿತ್ತು. ಆದರೆ ಡಿಬಾಸ್ ದರ್ಶನ್ ಅವರು ನಿಖಿತಾರನ್ನ ಇಟ್ಕೊಂಡಿದ್ದಾರೆ ಅಂತ ವಿಷಯ ಕರ್ನಾಟಕದಾದ್ಯಂತ ವಿವಾದ ಹುಟ್ಟುಹಾಕಿತ್ತು. ಈ ವಿಷಯ ಕರ್ನಾಟಕ ಫಿಲ್ಮ್ ಚೇಂಬರ್ ವರೆಗೂ ಹೋಗಿತ್ತು ಮತ್ತು ನಿಖಿತಾರನ್ನ 3 ವರ್ಷ ಕನ್ನಡ ಸಿನಿಮಾದಿಂದ ಬ್ಯಾನ್ ಮಾಡಿದ್ರು. ಆದರೆ ನಿಖಿತಾ ಇನ್ನು ಮುಂದೆ ಯಾವ ನಟನ ವೈಯಕ್ತಿಕ ವಿಚಾರಕ್ಕೆ ತಲೆ ಹಾಕೋದಿಲ್ಲ ಅಂತ ಹೇಳಿಕೆ ನೀಡಿದ್ರೆ ನಿಷೇಧವನ್ನ ಹಿಂಪಡೆದುಕೊಳ್ತೇವೆ ಅಂತ ತಿಳಿಸಲಾಗಿತ್ತು. ಇನ್ನು ನಟಿ ಹರಿಪ್ರಿಯಾ ಅವರು ಡಾಟರ್ ಆಫ್ ಪಾರ್ವತಮ್ಮ ಅನ್ನೋ ಸಿನಿಮಾದಲ್ಲಿ ನಟಿಸಿದ್ರು. ಈ ಸಿನಿಮಾ ಕತೆ ಬೇರೆ ಇದೆ, ನನಗೆ ಹೇಳಿದ್ದೆ ಒಂದು ಮಾಡಿರೋದೇ ಇನ್ನೊಂದು ಅಂತ ಹೇಳಿಕೆ ನೀಡಿದ್ರು. ಇದರಿಂದ ಫಿಲ್ಮ್ಗೆ ಕೆಟ್ಟ ಇಮೇಜ್ ಬರುತ್ತೆ ಅಂತ ನಿರ್ದೇಶಕ ಮತ್ತು ನಿರ್ಮಾಪಕರು ಅಸಮಾಧಾನ ಹೊರಹಾಕಿದ್ರು. ಇದಾದ ಬಳಿಕ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಮಗ ಬಿಎಸ್ ವಿಜಯೇಂದ್ರ ಜೊತೆಗೆ ಲವ್ ಅಫೇರ್ ಇದೆ ಅನ್ನೋ ಮಾತು ಸುದ್ದಿಯಾಗಿತ್ತು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದ.